ಅದರಲ್ಲಿ ಏನ್ ಹೇಳಿದ್ದಾರೆ ಸಿದ್ದರಾಮಯ್ಯ ಅವರು, ಅವತ್ತಿನ ಹಂಸರಾಜ್ ಭಾರದ್ವಾಜ್ ಅವರು ತೆಗೆದುಕೊಂಡಿರ್ತಕ್ಕಂತ ಕ್ರಮವನ್ನ ಸ್ವಾಗತ ಮಾಡಿದ್ದಾರೆ. ಅವತ್ತೇನ್ ಯಡಿಯೂರಪ್ಪನವ್ರ ಬಗ್ಗೆ ಗವರ್ನರ್ ತೆಗೆದುಕೊಂಡ್ರ ಕ್ರಮನ ಇವ್ರು ಸ್ವಾಗತ ಮಾಡಿದ್ರು. ಇವತ್ತು ಗವರ್ನರ್ ತೆಗೆದುಕೊಂಡಿರ್ತಕ್ಕಂತ ಕ್ರಮದ ಬಗ್ಗೆ ಯಾಕೆ ಸಿದ್ದರಾಮಯ್ಯ ವಿರೋಧ ಮಾಡ್ತಾರೆ? ಅವತ್ ಸಂವಿಧಾನ ಬೇರೆ ಇತ್ತ? ಇವತ್ ಸಂವಿಧಾನ ಬೇರೆ ಇದೆಯಾ? ಅದೇ ಸಂವಿಧಾನ, ಅದೇ ಏನು ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ 17A, ಅದ್ರ ಕೆಳಗಡೆನೆ ಅವತ್ತು ಹಂಸರಾಜ್ ಭಾರದ್ವಾಜ್ ಅವರು ಅನುಮತಿ ಕೊಟ್ಟಿದ್ರು. ಅದೇ ಆಕ್ಟ್ ಕೆಳಗಡೆನೆ ಇವತ್ತೂ ಕೂಡ ಇವರು ನಮ್ಮ ರಾಜ್ಯಪಾಲರು ಅನುಮತಿಯನ್ನ ಕೊಟ್ಟಿದ್ದಾರೆ, 17A 19. ಆದ್ರಿಂದ ನಮ್ಮ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳು ತಮ್ಮ ಮೂಗಿನ ನೇರಕ್ಕೆ ಮಾತ್ರ ಅವರು ಯೋಚನೆ ಮಾಡ್ತಾರೆ. ಬೇರೆಯವ್ರು ಮಾಡಿದ್ರೆ ಭ್ರಷ್ಟಾಚಾರ, ಇವ್ರು ಮಾಡಿದ್ರೆ ಭ್ರಷ್ಟಾಚಾರ ಅಲ್ಲ. ಅದು ಇದನ್ನ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳ ಧೋರಣೆಯನ್ನ ಭಾರತೀಯ ಜನತಾ ಪಾರ್ಟಿ ಖಂಡಿಸುತ್ತೆ. ಆದ್ದರಿಂದ ನಾ ಏನು ಕಾಂಗ್ರೆಸ್ ಪಾರ್ಟಿ ಹೋರಾಟಕ್ಕೆ ಕರೆ ಕೊಟ್ಟಿದೆ ಅದನ್ನ ಭಾರತೀಯ ಜನತಾ ಪಾರ್ಟಿ ಖಂಡಿಸುತ್ತೆ. ನೈತಿಕ ಹೊಣೆ ಹೊತ್ತು ಮತ್ತು ಕಾನೂನಿನ ಆಧಾರದಲ್ಲೂ ಕೂಡ ಏನು ಸಿದ್ದರಾಮಯ್ಯ ಅವರು ತಪ್ಪು ಮಾಡಿದರೆ ಇದನ್ನ ಭಾರತೀಯ ಜನತಾ ಪಾರ್ಟಿ ಖಂಡಿಸುತ್ತೆ. ನೈತಿಕ ಹೊಣೆ ಹೊತ್ತು ರಾಜೀನಾಮೆಯನ್ನ ಕೊಡಲೇಬೇಕು ಅಂತ ಹೇಳಿ ಭಾರತೀಯ ಜನತಾ ಪಾರ್ಟಿ ಆಗ್ರಹ ಪಡಿಸುತ್ತೆ.